हाय हेलो फ्रेंड्स, वेलकम बैक टू अवर माय चैनल। इवत्तु नोडि नानु मावीनकाय मत्ते ईरुळ्ळि जोतेगे ओंदु महाराष्ट्रीयन शैलिय रेसिपी तोरिस्ता इदीनि। अदु यावुदप्प अंत नानु आमेले हेळ्तीनि नोडि। ई रेसिपी तोरिसोकिन मुंचे नन्न चानल्गे सब्स्क्राइब माडि, हागे लाइक माडि, हागे शेर माडि। निवुनु कूड मनेयल्लि ट्राई माडि, निमगू कूड इष्टवायितु अंद्रे नंगे कमेंट्स बाक्सल्लि याव रीति आगिदे अंत नंगू कूड हेळि फ्रेंड्स। ईग लाक्डौन् समयदल्लि नानु मनेयल्ले कूत्कोंडु एनादरू तिन्नबेकंत ರೊಟ್ಟಿ ಜೊತೆಗೆ ಮತ್ತು ಚಪಾತಿ ಜೊತೆಗೆ ತಿನ್ನಬೇಕಂತ ಅನಿಸಿದ್ರೆ ಈ ರೆಸಿಪಿ ಮಾಡ್ಕೊಂಡು ತಿನ್ಬೋದು। ಯಾವುದಂತ ನಾನು ತೋರಿಸ್ತೀನಿ, ಬನ್ನಿ ಫ್ರೆಂಡ್ಸ್। ಈಗ ನೋಡಿ, ನಾನು ಈ ಕಡೆ ಒಂದು ಕುಟ್ಟ ಕಲ್ಲು ತೊಗೊಂಡಿದ್ದೀನಿ, ಹಾಗೆ ಈ ಕಡೆ ನಾನು ಈರುಳ್ಳಿ ಮತ್ತು ಮಾವಿನಕಾಯಿ ಮತ್ತು ಸ್ವಲ್ಪ ಶೇಂಗಾ ಪುಡಿನೂ ಕೂಡ ತೊಗೊಂಡಿದ್ದೀನಿ ಕಟ್ ಮಾಡಿಟ್ಕೊಂಡು। ನಾನು ಏನು ಮಾಡ್ತೀನಂತ ನೋಡಿ, ಫಸ್ಟಿಗೆ ನಾನು ಮಾವಿನಕಾಯಿ ಚೆನ್ನಾಗಿ ಕುಟ್ಟ ಕಲ್ಲೊಳಗಡೆ ಹಾಕ್ಕೊಂಡು ಚೆನ್ನಾಗಿ ಕುಟ್ಕೋಬೇಕು, ಸಣ್ಣಗೆ ಕುಟ್ಕೋಬೇಕು ಪೂರ್ತಿ ಮಾವಿನಕಾಯಿ ಪೂರ್ತಿ ಸ್ವಲ್ಪ ಸಣ್ಣಗೆ ಕುಟ್ಕೊಳ್ಳಿ ಫಸ್ಟಿಗೆ। ನಿಮಗೆ ಮಾವಿನಕಾಯಿ ನಿಮ್ಮ ಮನೇಲಿ ಇಲ್ಲದಿದ್ದರೆ ಸ್ವಲ್ಪ ಹುಣಸೆಹಣ್ಣು ನೆನೆ ಹಾಕಿ ಹುಣಸೆಹಣ್ಣಿನ ನೀರೆಲ್ಲ ಜಾನಿ ಬಿಟ್ಟು ಈ ರೀತಿ ಕುಟ್ಕೋಬೇಕು। ಅದನ್ನು ಕೂಡ ಚೆನ್ನಾಗಿ ಹುಣಸೆಹಣ್ಣು ಪೂರ್ತಿ ಎಲ್ಲ ಮಾವಿನಕಾಯಿ ಪೂರ್ತಿ ಆ ರೀತಿ ಸಣ್ಣಗಾಗಿದೆಯಲ್ಲ ಅದೇ ರೀತಿ ಸ್ವಲ್ಪ ಹುಣಸೆಹಣ್ಣು ಕೂಡ ಚೆನ್ನಾಗಿ ಆಗಿರಬೇಕು। ಅದರೊಳಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ರುಚಿಗೆ ತಕ್ಕಷ್ಟು ಖಾರ ಹಾಕ್ಕೊಳ್ಳಿ ಚೆನ್ನಾಗಿ। ಇದನ್ನು ಕೂಡ ಚೆನ್ನಾಗಿ ಕುಟ್ಕೋಬೇಕು ಇದೇ ರೀತಿ, ಅದನ್ನು ಕೂಡ ಪ್ರೊಸೆಸ್ ಮಾಡ್ಕೊಳ್ಳಿ ನೋಡಿ। ನಾನು ಪೂರ್ತಿ ಚೆನ್ನಾಗಿ ಇದನ್ನು ಕೂಡ ಕುಟ್ಕೊಳ್ತಾ ಇದ್ದೀನಿ। ಇದು ಚೆನ್ನಾಗಿ ಕುಟ್ಕೊಂಡ್ರೆ ಅದಾಗಿದ್ಮೇಲೆ ನಾನು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಕೂಡ ಅದರೊಳಗಡೆ ಹಾಕ್ಕೊಳ್ತೀನಿ। ಸಣ್ಣಗೆ ಕಟ್ ಮಾಡಿ ಇಟ್ಕೊಳ್ಳಿ ಈರುಳ್ಳಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದು। ಒಂದು 4 ಈರುಳ್ಳಿ ತೊಗೊಂಡಿದ್ದೀನಿ ನಾನು ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿರೋದು। ಇದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ನಾನು ಕುಟ್ಕೊಳ್ತಾ ಇದ್ದೀನಿ। ನಿಮ್ಮ ಹತ್ರ ಕುಟ್ಟೋಕ್ಕಲ್ಲಿಲ್ಲ ಅಂತಂದರೆ ಮಿಕ್ಸಿಯಲ್ಲಿ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ, ಜಾಸ್ತಿನೂ ಕೂಡ ಗ್ರೈಂಡ್ ಮಾಡ್ಕೋಬಾರ್ದಾಗುತ್ತೆ, ಅಂದರೆ ಈ ರೀತಿ ಟೇಸ್ಟ್ ಮಾತ್ರ ಬರೋದಿಲ್ಲ ಅದರಲ್ಲಿ। ಈಗ ನೋಡಿ, ನಾನು ಇದೇ ರೀತಿ ಚೆನ್ನಾಗಿ ಕುಟ್ಕೊಳ್ತಾ ಇದ್ದೀನಿ ಪೂರ್ತಿ ಎಲ್ಲನೂ ಕೂಡ, ಇದೆಲ್ಲನೂ ಕೂಡ ಖಾರ ಮಿಕ್ಸ್ ಆಗಿದೆ ಪೂರ್ತಿಗ। ಅದರೊಳಗಡೆ ಸ್ವಲ್ಪ ಶೇಂಗಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ। ಈ ಶೇಂಗಾ ಪುಡಿ ನಿಮಗೆ ಬೇಕಾದರೆ ಹಾಕ್ಕೋಬೋದು, ಇಲ್ಲದಿದ್ದರೆ ಹಾಗೆ ಕೂಡ ಯೂಸ್ ಮಾಡ್ಕೋಬೋದು, ಇದು ಆಪ್ಷನಲ್, ಬೇಕಂದರೆ ಹಾಕ್ಕೋಬೋದು ಅಂದ್ರಿಲ್ಲ। ಇದು ಪೂರ್ತಿ ಎಲ್ಲನೂ ಕೂಡ ಮಿಕ್ಸ್ ಆದಮೇಲೆ ಈಗ ನೋಡಿ, ಮಾವಿನಕಾಯಿ ಈರುಳ್ಳಿ ಚಟ್ನಿ ರೆಡಿ ಆಯ್ತು ನೋಡಿ। ಗೊತ್ತಾಯ್ತಲ್ವ ನಾನು ಏನು ಮಾಡಿರೋದಂತ? ಮಾವಿನಕಾಯಿ ಈರುಳ್ಳಿ ಚಟ್ನಿ, ಇದು ಮಹಾರಾಷ್ಟ್ರೀಯನ್ ಶೈಲಿ, ನಮ್ಮದು ರೊಟ್ಟಿಗೆ ಮತ್ತು ಚಪಾತಿಗೂ ಕೂಡ ತಿಂತಾರೆ ನಮ್ಮ ಕಡೆ, ಚೆನ್ನಾಗಿರುತ್ತೆ ಅಂತ। ನೀವು ಕೂಡ ಲಾಕ್ಡೌನ್ ಸಮಯದಲ್ಲಿ ಮಾಡಿ ನೋಡಿ, ತಿಂದು ಯಾವ ರೀತಿ ಆಗಿದೆ ಅಂತ ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ಹೇಳಿ। ನಿಮಗೂ ಕೂಡ ಇಷ್ಟವಾಯ್ತಂದರೆ ನೀವು ಕೂಡ ಶೇರ್ ಮಾಡಿ ಫ್ರೆಂಡ್ಸ್, ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ। ಇದು ಸೂಪರಾಗಿರುತ್ತೆ ಫ್ರೆಂಡ್ಸ್, ನೀವು ಕೂಡ ಟ್ರೈ ಮಾಡಿ। ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ, ಮತ್ತೊಂದು ವಿಡಿಯೋ ಜೊತೆಗೆ ನೀವು ಕೂಡ ಸಿಗ್ತೀನಿ।